फ्रेंड्स इंदिन वीडियो दल्ली विपत्तु पूर्व अंतदर कुरितु चर्चे माडिदे इगा वास्तविक विपत्तु अंत अंद्रे एक्चुअल डिजास्टर फेज इदर कुरितु नावु चर्चे माड्ता होगोण अंद्रे एक्चुअल डिजास्टर फेज एन अंत अंद्रे एनु अंतंद्रे इदु विपत्तु ನಡೆತಾ ಇರತಕ್ಕಂತ ಒಂದು ಸನ್ನಿವೇಶ ಆಗಿರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಸಮುದಾಯಗಳಿಗೆ ಹಲವು ರೀತಿಯ ಸಹಾಯ ಅವಶ್ಯಕವಾಗಿರ್ತಕ್ಕಂಥದ್ದು. ಇವುಗಳನ್ನ ಪೂರೈಸಬೇಕಾದ್ರೆ ಎರಡು ರೀತಿಯ ಯೋಜನೆಗಳು ಬಹಳ ಅವಶ್ಯಕವಾಗಿರ್ತಕ್ಕಂಥದ್ದು. ಅವುಗಳನ್ನು ನಾವು ಕಡಿಮೆ ಅವಧಿಯ ಯೋಜನೆಗಳು ಮತ್ತು ದೀರ್ಘಾವಧಿ ಯೋಜನೆಗಳು ಅಂತ ಹೇಳಿ ವಿಂಗಡಣೆ ಮಾಡಿ ನಾವಿಲ್ಲಿ ತಿಳ್ಕೊಳ್ಳೋಣ. ಈಗ ಮೊದಲು ಕಡಿಮೆ ಅವಧಿಯ ಯೋಜನೆಗಳು ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಅಂದ್ರೆ ಇಂಗ್ಲಿಷ್ ನಲ್ಲಿ ಶಾರ್ಟ್ ಟರ್ಮ್ ಪ್ಲಾನ್ಸ್ ಅಂತ ಹೇಳಿ ಕರೀತಕ್ಕಂಥದ್ದು. ಅಂದ್ರೆ ವಿಪತ್ತುಗಳು ನಡೆದ ಸಂದರ್ಭದಲ್ಲಿ ಉಂಟಾಗುವ ಹಲವು ಸಮಸ್ಯೆಗಳನ್ನ ನಿಭಾಯಿಸಲು ತತ್ಕ್ಷಣದಲ್ಲಿ ಹಾಕಿಕೊಳ್ಳುವ ಯೋಜನೆಗಳನ್ನು ಕಡಿಮೆ ಅವಧಿಯ ಯೋಜನೆಗಳು ಎಂದು ಕರಿತೀವಿ. ಅಂದ್ರೆ ಇಮಿಡಿಯೇಟ್ ಆಗಿ ಏನು ಅವಶ್ಯಕತೆಗಳು ಬೇಕಲ್ಲ ಅವುಗಳನ್ನ ಪೂರೈಸತಕ್ಕಂಥದ್ದು ಮೊದಲ ಆದ್ಯತೆ ಆಗಿರ್ತಕ್ಕಂಥದ್ದು. ಅದಕ್ಕೆ ಶಾರ್ಟ್ ಟರ್ಮ್ ಪ್ಲಾನ್ ಗಳನ್ನ ಹಾಕೊಂಡು ಅವುಗಳನ್ನ ಪೂರೈಸತಕ್ಕಂಥದ್ದು, ಒಂದ್ ದಿನ ಎರಡು ದಿನದ ಪ್ಲಾನ್ ಗಳನ್ನ ಹಾಕೊಂಡು ಅವುಗಳನ್ನ ಪೂರೈಸತಕ್ಕಂಥದ್ದು, ಇದಕ್ಕೆ ಶಾರ್ಟ್ ಟರ್ಮ್ ಪ್ಲಾನ್ಸ್ ಅಂತ ಹೇಳ್ತಕ್ಕಂಥದ್ದು. ಇವು ಸದ್ಯದ ಅಗತ್ಯತೆಗಳನ್ನ ಪೂರೈಸಲು ಸಹಕಾರಿಯಾಗ್ತವೆ. ಈ ಹಂತದಲ್ಲಿ ಏನೇನು ಕ್ರಮಗಳನ್ನ ಕೈಗೊಳ್ಬೇಕು ಅಂತಂದ್ರೆ, ಒಳ್ಳೆಯದು ಒತ್ತಡ ನಿವಾರಣೆ, ಸ್ಟ್ರೆಸ್ ರಿಡ್ರೆಸಲ್ ಅಂತೇಳಿ ಕರೀತಕ್ಕಂಥದ್ದು. ಯಾಕೆ ಇದು ಬಹಳ ಇಂಪಾರ್ಟೆಂಟು ಅಂತಂದ್ರೆ, ಈ ವಿಪತ್ತುಗಳಿಂದಾಗಿ ಜನರು ಆಸ್ತಿ ಬಂಧುಗಳು ಮತ್ತೆ ಮೂಲಭೂತ ಸೌಕರ್ಯಗಳೆಲ್ಲವನ್ನೂ ಕಳ್ಕೊಂಡು ಬಿಟ್ಟಿರ್ತಾರೆ. ಜೊತೆಗೆ ಕುಡಿಯಲು ನೀರಿಲ್ಲದೆ, ತಮ್ಮ ಹಸಿವನ್ನು ನೀಗಿಸಲು ಆಹಾರವಿಲ್ಲದೆ, ಮತ್ತೆ ವೈದ್ಯಕೀಯ ನೆರವುಗಳಿಲ್ಲದೆ, ಮತ್ತೆ ನೋವುಗಳನ್ನು ಅಂದರೆ ಮಾನಸಿಕ ಮತ್ತು ಭಾವನಾತ್ಮಕ ನೋವುಗಳನ್ನು ಹಂಚಿಕೊಳ್ಳಲು ಆತ್ಮೀಯರು ಇಲ್ಲದೆ ಒತ್ತಡದ ಮನಸ್ಥಿತಿಯನ್ನು ಅನುಭವಿಸ್ತಾ ಇರ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಸೂಕ್ತ ರೀತಿಯ ಒತ್ತಡ ನಿವಾರಣಾ ತಂತ್ರಗಳನ್ನು ಬಳಸಿ ಒತ್ತಡ ರಹಿತರನ್ನಾಗಿಸಬೇಕು. ಮೊಟ್ಟ ಮೊದಲನೇದು ಇದು ವೆರಿ ಇಂಪಾರ್ಟೆಂಟ್, ಜನರ ಮನಸ್ಥಿತಿಯನ್ನ ಒತ್ತಡ ರಹಿತರನ್ನಾಗಿ ಮಾಡಬೇಕಾಗ್ತಕ್ಕಂಥದ್ದು. ಎರಡನೇದು ತುರ್ತು ಚಿಕಿತ್ಸೆ, ಟ್ರಾಮಾ. ಅಂದ್ರೆ ಇವೆರಡು ಬೇರೆ 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 ಒಂದಾದ್ಮೇಲೆ ಒಂದಾದ್ಮೇಲೆ ಒಂದಾಗ್ತವೆ ಅಂತಲ್ಲ, ಜೊತೆಗೆ ನಡೀತಾ ಇರ್ತಕ್ಕಂಥದ್ದು. ಒತ್ತಡ ನಿವಾರಣೆ ಮಾಡೋ ಟೀಮು ಅಂದ್ರೆ ಈ ಸೋಷಿಯಲ್ ವರ್ಕರು, ಸೈಕಾಲಜಿಸ್ಟ್ ಅಥವಾ ಸೈಕಿಯಾಟ್ರಿಸ್ಟ್ಗಳು ಆ ಕೆಲಸಗಳನ್ನು ಮಾಡ್ತಾ ಇದ್ರೆ, ವೈದ್ಯಕೀಯ ತಂಡ ಏನಿರ್ತಲ್ಲ ಈ ಟ್ರಾಮಾ ಅಂದ್ರೆ ತುರ್ತು ಚಿಕಿತ್ಸೆಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಹೋಗ್ತಕ್ಕಂಥದ್ದು. ಯಾಕೆಂದ್ರೆ ವಿಪತ್ತುಗಳಾದಾಗ ಮಾನವರಿಗೆ ಹಲವು ರೀತಿಯ ದೈಹಿಕ ಅಪಾಯಗಳು ಉಂಟಾಗಿರ್ತಕ್ಕಂಥದ್ದು, ಅವುಗಳಿಗೆ ಮೊದಲು ಚಿಕಿತ್ಸೆಯನ್ನ ನೀಡಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಕೆಲಸವು ಕೂಡ ಬಹುಬೇಗ ಆಗಬೇಕು. ಜೊತೆಗೆ ಈ ತುರ್ತು ಚಿಕಿತ್ಸೆಗೆ ಬೇಕಾದಂಥ ಅವಶ್ಯಕ ಸಿಬ್ಬಂದಿ ಮತ್ತು ಅಗತ್ಯ ಸಾಮಗ್ರಿಗಳು, ವೈದ್ಯಕೀಯ ಸಲಕರಣೆಗಳು ಇರುವಂತೆ ನೋಡಿಕೊಂಡು ಅವಶ್ಯಕತೆ ಇರುವವರಿಗೆ ತುರ್ತು ಚಿಕಿತ್ಸೆ ನೀಡುವಂತೆ ಅಥವಾ ನೀಡಲು ಸಹಾಯವಾಗುವಂತೆ ವ್ಯವಸ್ಥೆಯನ್ನ ಮಾಡಬೇಕಾಗ್ತಕ್ಕಂಥದ್ದು ಇದು ಒಂದು. ಹಾಗೆ ಹುಡುಕಾಟ, ಸರ್ಚ್ ಮಾಡ್ತಕ್ಕಂಥದ್ದು, ಈ ರಕ್ಷಣಾ ತಂಡಗಳು ಏನಿರ್ತಲ್ಲ ಇವು ಈ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ವಿಪತ್ತುಗಳು ಸಂಭವಿಸಿದಾಗ ಆಪತ್ತಿಗೆ ಒಳಗಾದಂತಹ ಜನರನ್ನು ಪತ್ತೆ ಇರ್ತಕ್ಕಂಥದ್ದು ಬಹಳ ಮುಖ್ಯವಾದ ಅಂಶ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಜಾನುವಾರುಗಳಿರ್ಬೋದು ಅಥವಾ ಸಾಕು ಪ್ರಾಣಿಗಳಿರ್ಬೋದು, ಇವುಗಳನ್ನೆಲ್ಲವನ್ನು ಕೂಡ ರಕ್ಷಣೆ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ಅದಕ್ಕೆ ಹುಡುಕಾಟವನ್ನು ಮೊದಲು ಮಾಡಬೇಕು. ಉದಾಹರಣೆ, ಪ್ರವಾಹಗಳಿಂದ ನೀರಿನ ಮಧ್ಯೆ ಸಿಲುಕೊಂಡಿರ್ತಕ್ಕಂಥ ಜನ ಜಾನುವಾರುಗಳನ್ನ ದೋಣಿ ಮತ್ತು ಹೆಲಿಕಾಪ್ಟರ್ಗಳ ಮುಖಾಂತರ ಹುಡುಕಾಟ ನಡೆಸಬೇಕು. ಬರೀ ಹುಡುಕಾಟ ನಡೆಸಿದ್ರೆ ಸಾಲದು,
ಅದರ ಜೊತೆಗೆ ರೆಸ್ಕ್ಯೂ ಅಂದರೆ ರಕ್ಷಣೆಯನ್ನ ಮಾಡ್ತಕ್ಕಂಥದ್ದು. ಏನಂದ್ರೆ ಹುಡುಕಾಟ ನಡೆಸುವಾಗ ಏನು ಸಿಗ್ತಾರಲ್ಲ ಜನ ಜಾನುವಾರು ಅವ್ರಗಳನ್ನೆಲ್ಲ ರಕ್ಷಣೆ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ಇದಕ್ಕಾಗಿ ದೋಣಿಗಳನ್ನು ಬಳಸ್ತಾರೆ, ಕ್ರೇನ್ಗಳನ್ನು ಮತ್ತು ಹೆಲಿಕಾಪ್ಟರ್ಗಳನ್ನು ಬಳಸ್ತಾರೆ, ಬೇರೆ ಬೇರೆ ರೀತಿಯ ನಿಟ್ಟಿನೊಳಗಡೆ ರಕ್ಷಣೆ ಕೆಲಸವನ್ನು ಮಾಡ್ತಕ್ಕಂಥದ್ದು. ಓಕೆ, ಮುಂದೆ ಚೇತರಿಕೆ ರಿಕವರಿ ಸ್ಟೇಜ್. ಇದು ಈ ವಿಪತ್ತು ನಡೆದಾಗಿದ್ದಂಥ ಸ್ಥಿತಿ ಒಂದಿನ ಎರಡು ದಿನ ಮೂರು ದಿನ ನಾಲ್ಕು ದಿನ ಆದಮೇಲೆ ಅದೇ ರೀತಿ ಇರೋದಿಲ್ಲ, ಅದು ನಿಧಾನವಾಗಿ ಜನಜೀವನ ಮತ್ತೆ ವಾಸ್ತವ ಸ್ಥಿತಿಗೆ ಮರಳತಕ್ಕಂಥದ್ದು. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ವಾಸ್ತವ ಸ್ಥಿತಿಯನ್ನು ಸ್ವೀಕರಿಸಿ ಮುಂದಿನ ಜೀವನಕ್ಕೆ ಆದಿ ಮಾಡಿಕೊಡುವಂತೆ ಈ ರಿಕವರಿ ಈ ಸ್ಟೇಜ್ ಅಥವಾ ರಿಕವರಿ ಏನು ಪ್ಲಾನ್ ಇದೆಯಲ್ಲ ಇದು ಸಹಾಯವನ್ನು ಮಾಡ್ತಕ್ಕಂಥದ್ದು. ಅಂದರೆ ಈ ಹಂತದಲ್ಲಿ ಅಥವಾ ಈ ಕ್ರಮದಲ್ಲಿ ಅಗತ್ಯವಾದಂಥ ನೀರು, ಆಹಾರ, ಬಟ್ಟೆ ಮತ್ತು ಔಷಧಿಗಳನ್ನು ಪೂರೈಕೆ ಮಾಡ್ಲಾಗ್ತಕ್ಕಂಥದ್ದು. ಇದರಿಂದ ನಿಧಾನಕ್ಕೆ ಜನ ಜೀವನ ಚೇತರಿಕೆಯನ್ನು ಕಾಣ್ತಕ್ಕಂಥದ್ದು ನಾವು ನೋಡ್ತೀವಿ. ಇದರ ಜೊತೆಗೆ ಮತ್ತು ಆ ಕಡಿಮೆ ಹಂತದ ಯೋಜನೆಗಳು ಮುಗಿದ ನಂತರ, ಕಡಿಮೆ ಅವಧಿಯ ಯೋಜನೆಗಳು ಮುಗಿದ ನಂತರ ಈ ದೀರ್ಘಾವಧಿಯ ಯೋಜನೆಗಳನ್ನು ಹಾಕೊಳ್ತಕ್ಕಂಥದ್ದು, ಲಾಂಗ್ ಟರ್ಮ್ ಪ್ಲಾನ್ಸ್ಗಳನ್ನ ಹಾಕೊಳ್ತಕ್ಕಂಥದ್ದು. ಅಂದರೆ ವಿಪತ್ತು ಸಂಭವಿಸಿದಾಗ ಸಾಕಷ್ಟು ಶ್ರಮ ಹಾಕಿದಾಗ ಈ ಒಂದು ಮೂರು ನಾಲ್ಕು ದಿನ ವಾರದೊಳಗಡೆ ನಿಧಾನವಾಗಿ ಚೇತರಿಕೆ ಕಂಡು ಬರ್ತಕ್ಕಂಥದ್ದು. ಈ ಹಂತದೊಳಗಡೆ ದೀರ್ಘಾವಧಿ ಯೋಜನೆಗಳಿಗೆ ಪ್ಲಾನ್ ಮಾಡಿ ಅವುಗಳನ್ನ ಹಾಕೊಳ್ಳಾಗ್ತಕ್ಕಂಥದ್ದು. ಇಲ್ಲಿ ಪರಿಹಾರವನ್ನು ಮಾಡ್ತಕ್ಕಂಥದ್ದು ಅಂದರೆ ರಿಲೀಫು, ಅಂದರೆ ನಿರ್ದಿಷ್ಟ ಸಮಯಕ್ಕೆ ವಿಪತ್ತಿನಿಂದ ಉಂಟಾದಂಥ ಹಾನಿಯನ್ನು ಸರಿಯಾಗಿ ಲೆಕ್ಕ ಹಾಕಿ ಪರಿಹಾರ ನೀಡ್ತಕ್ಕಂಥದ್ದು. ಯಾರಿಗೇನು ಆಗಿದೆ ಅಥವಾ ಏನು ಬೇಸಿಕ್ ಬೇಕು ಅಂತ ಪರಿಹಾರವನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು. ಇದು ಆರ್ಥಿಕ ಅಂದರೆ ಹಣಕಾಸಿನ ಪರಿಹಾರ ಆಗಿರ್ಬೋದು, ಅಥವಾ ವಸ್ತುಗಳ ರೂಪದ ಆಗಿರ್ಬೋದು, ಅಥವಾ ಮನೆ ಇರ್ಬೋದು, ಅಥವಾ ಭೂಮಿ ಆಗಿರ್ಬೋದು, ಇವುಗಳನ್ನು ಮಾಡ್ತಕ್ಕಂಥ ನೋಡ್ತೀವಿ ಪರಿಹಾರಕ್ಕೆ ಸಂಬಂಧಪಟ್ಟಂತೆ. ಮತ್ತು ಈಗ ನೀಡ್ತಕ್ಕಂಥ ಪರಿಹಾರ ಕೇವಲ ಅವರ ಮುಂದಿನ ಜೀವನ ನಿರ್ವಹಣೆಗೆ ಪೂರಕವಾಗಿರಬೇಕು ಅಷ್ಟೇ ಅಲ್ಲದೆ ಅವರ ಜೀವನ ಸಮೃದ್ಧಿಯಿಂದ ಕೂಡಿರುವಂತೆ ಕೂಡ ಯೋಜಿಸಬೇಕು ಅಂತಕ್ಕಂಥದ್ದು ಈ ಪರಿಹಾರದೊಳಗಡೆ ಸೇರ್ಕೊಂಡಿರ್ತಕ್ಕಂಥದ್ದು. ಪರಿಹಾರ ಕೇವಲ ಕಳೆದುಕೊಂಡದ್ದನ್ನು ಪುನಃ ದೊರಕಿಸಿಕೊಡುವುದಕ್ಕಷ್ಟೇ ಸೀಮಿತವಾಗಿರದೆ ಸುಗಮ ಜೀವನ ನಿರ್ವಹಣೆಗೆ ಪೂರಕವಾಗಿರಬೇಕು ಅಂತ ಹೇಳ್ತಕ್ಕಂಥ, ಅಂದರೆ ಅವ್ರೇನು ಕಳ್ಕೊಂಡಿದ್ದಾರೆ ಅದನ್ನಷ್ಟೇ ಕೊಟ್ಟು ಸುಮ್ಮನಾಗೋದು ಅಂತಲ್ಲ, ಅವರಿಗೆ ಪುನಃದ ಆ ಜೀವನ ಯಥಾಸ್ಥಿತಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಸಹಕಾರಿಯಾಗಬೇಕು. ಆ ನಿಟ್ಟಿನೊಳಗಡೆ ಈ ಪರಿಹಾರ ಕಾರ್ಯಕ್ರಮಗಳು ಇರಬೇಕು ಅಂತಕ್ಕಂಥದ್ದು ನಾವು ನೋಡ್ತೀವಿ. ನಾವು ನೋಡ್ಬೋದು ಯಾವುದೇ ವಿಪತ್ತುಗಳು ಸಂಭವಿಸಿದಾಗ, ನೆರಾವಳಿ ಬಂದಾಗ ಪುನಃ ಅವರಿಗೆ ತಾತ್ಕಾಲಿಕ ಮನೆಗಳನ್ನು ಕಟ್ಟಿಕೊಡೋದ್ರ ಜೊತೆಗೆ ಮತ್ತು ಪರ್ಮನೆಂಟ್ ಆಗಿ ಕೂಡ ಮನೆಗಳನ್ನು ಒದಗಿಸ್ತಕ್ಕಂಥದ್ದು, ಅಥವಾ ಅವರಿಗೆ ಬೇಕಾದಂಥ ಜಾಗವನ್ನು ಒದಗಿಸ್ಕೊಡ್ತಕ್ಕಂಥದ್ದು, ರೈತರಿಗೆ ಬೇಕಾದಂತಹ ವ್ಯವಸಾಯಕ್ಕೆ ಬೇಕಾದಂತಹ ಸೌಲಭ್ಯಗಳನ್ನ ಮಾಡಿಕೊಡ್ತಕ್ಕಂಥದ್ದು, ಇಂಥವನ್ನೆಲ್ಲವನ್ನು ನಾವು ನೋಡ್ತಾ ಇದ್ದೀವಿ. ಇದೆಲ್ಲವೂ ಕೂಡ ಪರಿಹಾರದೊಳಗಡೆ ಬರ್ತಕ್ಕಂಥದ್ದು. ಹಾಗೆ ಮುಂದುವರೆದು ಯಥಾಸ್ಥಾಪನೆ ಅಂದರೆ ರೆಸ್ಟೊರೇಷನ್ ಅಂತೇಳಿ ಕರಿತಕ್ಕಂಥದ್ದು, ಅಂದರೆ ವಿಪತ್ತಿನ ಪೂರ್ವ ಸ್ಥಿತಿಯನ್ನು ಯಥಾವತ್ತಾಗಿ ಮರುಸೃಷ್ಟಿ ಮಾಡುವುದಕ್ಕೆ ಯಥಾಸ್ಥಾಪನೆ ಎಂದು ಕರಿತಕ್ಕಂಥದ್ದು. ಅಂದರೆ ವಿಪತ್ತಿಗಿಂತ ಮೊದಲು ಹೆಂಗೆ ಜನರ ಜೀವನ ಸ್ಥಿತಿ ಇರ್ತದೋ ಅಥವಾ ಜನರ ಜೀವನವನ್ನು ಸಾಮಾನ್ಯವಾಗಿ ನೆರವೇರಿಸ್ಕೊಂಡು ಹೋಗ್ತಾ ಇರ್ತಾರ ಆ ರೀತಿಯಾಗಿ ಒಂದು ಪರಿಸರವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ ಯಥಾಸ್ಥಾಪನೆ ಅಂತಕ್ಕಂಥದ್ದು. ಅಂದರೆ ಶುದ್ಧ ಕುಡಿಯೋ ನೀರು ಪೂರೈಸ್ತಕ್ಕಂಥದ್ದು, ಅಡಿಗೆ ಅನಿಲ ಬರ್ತಕ್ಕಂಥದ್ದು, ಹಾಲು, ಹಣ್ಣು, ತರಕಾರಿ, ದಿನಸು ಮತ್ತು ಧಾನ್ಯಗಳು ವ್ಯವಸ್ಥಿತವಾಗಿ ಪೂರೈಕೆ ಮಾಡ್ತಕ್ಕಂಥದ್ದು, ದೈನಂದಿನ ಜೀವನ ಸುಗಮವಾಗಿ ನಡೆಯಂಗೆ ಮಾಡ್ತಕ್ಕಂಥದ್ದು. ಹಾಗೆ ರಸ್ತೆ ರೈಲು ಮಾರ್ಗಗಳನ್ನ ಸರಿಪಡಿಸ್ತಕ್ಕಂಥದ್ದು, ಚರಂಡಿ ನೀರು ವ್ಯವಸ್ಥಿತವಾಗಿ ಹರಿಯುವಂತೆ ಮಾಡ್ತಕ್ಕಂಥದ್ದು, ನೀರಿನ ಪೂರೈಕೆ ಮಾರ್ಗಗಳನ್ನ ಸರಿಪಡಿಸ್ತಕ್ಕಂಥದ್ದು, ವಾಹನ ಸಂಚಾರ ಸುಗಮಗೊಳಿಸ್ತಕ್ಕಂಥದ್ದು, ದೂರವಾಣಿ ವ್ಯವಸ್ಥೆಯನ್ನ ದುರಸ್ತಿಗೊಳಿಸ್ತಕ್ಕಂಥದ್ದು, ವಿದ್ಯುತ್ ಸರಬರಾಜಿನಲ್ಲೇ ಉಂಟಾದಂಥ ವ್ಯತ್ಯಯವನ್ನ ಸರಿಪಡಿಸ್ತಕ್ಕಂಥದ್ದು, ಒಟ್ಟಾರೆ ದೈನಂದಿನ ಜೀವನ ಸುಗಮವಾಗಿ ಸಾಗುವಂತೆ ನೋಡ್ಕೊಳ್ತಕ್ಕಂಥದ್ದು ಏನಿದೆಯಲ್ಲ ಅದನ್ನ ಈ ಯಥಾಸ್ಥಾಪನೆ ಒಳಗಡೆ ಮಾಡಲಾಗ್ತಕ್ಕಂಥದ್ದು. ಇನ್ನು ಮತ್ತೊಂದು ಮುಖ್ಯವಾದ
ಅಂಶ ಏನು ದೀರ್ಘಾವಧಿ ಯೋಜನೆಗಳಲ್ಲಿ ಅಂತಂದರೆ ರಿಸೋರ್ಸ್ ಮೊಬಿಲೈಜೇಷನ್ ಅಂದರೆ ಸಂಪನ್ಮೂಲ ಸಂಗ್ರಹಣೆ. ನಿಮಗೆಲ್ಲ ಗೊತ್ತಿದೆ ಏನೇ ಆಗಬೇಕು ಅಂತರೂ ಸಂಪನ್ಮೂಲ ಭಾಳ ವೆರಿ ಇಂಪಾರ್ಟೆಂಟು. ಅಂದರೆ ವಿಪತ್ತಿನ ದೀರ್ಘಾವಧಿ ಯೋಜನೆಗಳಲ್ಲಿ ಇದು ಕೂಡ ಭಾಳ ಇಂಪಾರ್ಟೆಂಟ್ ಆದಂಥ ಅಂಶ ಆಗಿರ್ತಕ್ಕಂಥದ್ದು. ಯಾವುದೇ ಆದರೂ ವಿಪತ್ತು ಸಂಭವಿಸಿದರೂ ಕೂಡ ಅದರಿಂದ ಹೊರಬರಲು ಮತ್ತು ಯಥಾಸ್ಥಿತಿ ಸ್ಥಾಪನೆ ಮಾಡಲಿಕ್ಕೆ ಹಲವು ರೀತಿಯ ಸಂಪನ್ಮೂಲಗಳು ಅಗತ್ಯತೆ ಕಂಡು ಬರ್ತಕ್ಕಂಥದ್ದು. ಅದರೊಳಗಡೆ ಮುಖ್ಯವಾಗಿ ಹಣಕಾಸು ಸಂಗ್ರಹ ಅಂದರೆ ಹಣ ಕಾಸಿನ ವಿಚಾರವಾಗಿ ನಾವು ಮೊದಲ ಆದ್ಯತೆಯನ್ನು ಕೊಟ್ಟದನ್ನ ಬೇಕಾದಂಥ ಪರಿಹಾರ ಕಾರ್ಯಕ್ರಮ ಬೇಕಾದಂಥ ಹಣಕಾಸನ್ನು ಸಂಗ್ರಹ ಮಾಡ್ತಕ್ಕಂಥದ್ದು. ಜೊತೆಗೆ ಸ್ವಯಂ ಸೇವಕರು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸ್ವಯಂ ಸೇವಕರನ್ನ ಸಂಘಟನೆ ಮಾಡ್ಕೋಬೇಕು. ಜೊತೆಗೆ ಮಾಧ್ಯಮಗಳು ಹೆಚ್ಚು ಗಮನವನ್ನು ಸೆಳೆಯಬೇಕು. ಅಂದರೆ ಮಾಧ್ಯಮಗಳು ಇಡೀ ವಿಶ್ವಕ್ಕೆ ಈ ಗಮನವನ್ನು ಸೆಳೆಯುವಂತೆ ಮಾಡೋ ಸಾಮರ್ಥ್ಯ ಇರೋದ್ರಿಂದ ಮಾಧ್ಯಮಗಳು ಕೂಡ ಇಲ್ಲಿ ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು. ಹಾಗಾಗಿ ಮಾಧ್ಯಮಗಳು ಗಮನವನ್ನು ಸೆಳೆಯಬೇಕು. ಜೊತೆಗೆ ಅಧಿಕಾರಿಗಳೊಂದಿಗೆ ಸಮನ್ವಯತೆಯನ್ನು ಸಾಧಿಸ್ತಕ್ಕಂಥದ್ದು. ಹಾಗೆ ಬಂಡವಾಳ ಕ್ರೋಢೀಕರಣ ಮತ್ತು ಆದಾಯ ಉತ್ಪನ್ನ ಚಟುವಟಿಕೆಗಳ ಪ್ರಾರಂಭವನ್ನು ಮಾಡ್ತಕ್ಕಂಥದ್ದು. ಯಾಕೆಂದರೆ ಎಲ್ಲರೂ ಕೂಡ ವಿಪತ್ತುಗಳಿಂದ ಉದ್ಯೋಗವನ್ನು ಕಳ್ಕೊಂಡಿರ್ತಾರೆ, ತಮ್ಮ ಆಸ್ತಿಪಾಸ್ತಿ ನಷ್ಟ ಉಂಟಾಗಿರ್ತಕ್ಕಂಥದ್ದು. ಹಾಗಾಗಿ ಅವರಿಗೆ ಆದಾಯ ಉತ್ಪನ್ನ ಚಟುವಟಿಕೆಗಳ ಪ್ರಾರಂಭ ಮಾಡಲಿಕ್ಕೆ ಕೂಡ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು. ಇವೆಲ್ಲವನ್ನು ಮಾಡೋದ್ರಿಂದ ಏನಾಗ್ತದೆ ಅಂತಂದರೆ ಇದು ವ್ಯಕ್ತಿಗತವಾಗಿ ಮತ್ತು ಸಾರ್ವಜನಿಕವಾಗಿ ಅಭಿವೃದ್ಧಿ ಕಾರ್ಯಚಟುವಟಿಕೆಗಳು ಕೈಗೊಳ್ತಾ ಹೋಗ್ತಕ್ಕಂಥದ್ದು. ಇದರಿಂದ ವ್ಯಕ್ತಿ, ಕುಟುಂಬ ಮತ್ತು ರಾಷ್ಟ್ರದ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯತೆ ಆಗ್ತಕ್ಕಂಥದ್ದು. ಇವತ್ತು ನಾವು ಈ ವಿಡಿಯೋದೊಳಗೆ ವಾಸ್ತವಿಕ ವಿಪತ್ತಿನ ಹಂತದಲ್ಲಿ ಕಡಿಮೆ ಅವಧಿ ಯೋಜನೆಗಳಲ್ಲಿ ಒತ್ತಡ ನಿವಾರಣೆ, ತುರ್ತು ಚಿಕಿತ್ಸೆ, ಹುಡುಕಾಟ, ರಕ್ಷಣೆ, ಚೇತರಿಕೆ ಈ ಅಂಶಗಳನ್ನ ತಿಳ್ಕೊಂಡಿವಿ. ಹಾಗೆ ದೀರ್ಘಾವಧಿ ಯೋಜನೆಗಳಲ್ಲಿ ಪರಿಹಾರ, ಯಥಾಸ್ಥಾಪನೆ, ಸಂಪನ್ಮೂಲ ಸಂಗ್ರಹಣೆಯನ್ನು ಕುರಿತು ತಿಳ್ಕೊಂಡಿದ್ವಿ. ಇಲ್ಲಿಗೆ ಧನ್ಯವಾದಗಳು. ನೆಕ್ಸ್ಟ್ ವಿಪತ್ತೋತ್ತರ ಹಂತದ ಕುರಿತು ಮುಂದಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಒನ್ಸ್ ಅಗೇನ್ ಥ್ಯಾಂಕ್ ಯು.